ಪ್ರದೇಶ ಕಾಂಗ್ರೆಸ್ ಸಮಿತಿಯ ಗೌರವಾನ್ವಿತ ಅಧ್ಯಕ್ಷರು ಸನ್ಮಿತರು ಅಂತ ಶ್ರೀ ದಿನೇಶ್ ಅವರೇ, ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕರು ನನಗೆ ಎಲ್ಲ ಕಾಲಕ್ಕೂ ನಾಯಕ ಶ್ರೀ ಸಿದ್ದರಾಮಯ್ಯ ಅವರೇ, ಕಾರ್ಯಾಧ್ಯಕ್ಷ ಅಂತ ಈಶ್ವರ್ ಖಂಡ್ರೆ ಅವರೇ, ಎಐಸಿಸಿ ಕಾರ್ಯದರ್ಶಿಗಳಾದ ಬೋಸರಾಜ್ರವರೇ, ನಾರಾಯಣಸ್ವಾಮಿ ಅವರೇ, ಉಬೇದಿಲ್ಲ ಅವರೇ, ಈ ಇಡೀ ಕ್ರೈಸಿಸಲ್ಲಿ ಒಂದು ಕ್ಷಣ ನನ್ನನ್ನು ಬಿಡದೆ ನನ್ನ ಜೊತೆಗೆ ನಿಂತು ನೈತಿಕವಾಗಿ ನನಗೆ ಧೈರ್ಯ ತುಂಬಿದಂಥ ನನ್ನ ತಮ್ಮ ನಜೀರ್ ಅಹಮದ್ ಸಾಹೇಬ್ ಗೋರ್ಪಡೆ ಅವರೇ ಮತ್ತು ನಮ್ಮ ಉಬೇದಿಲ್ಲ ಅವರೇ, ಎಲ್ಲ ಆತ್ಮೀಯರು, ಭಾಷೆಗಳದ್ದೇನು ಅಗತ್ಯ ಇಲ್ಲ, ಇವತ್ತು ತೀರ್ಪು ಏನು ಕೊಟ್ಟಿದ್ದೀವಿ ಅದನ್ನು ನಾವೇ ಚರ್ಚೆ ಮಾಡ್ತಾ ಕೂತ್ಕೊಳ್ಳೋದು ಗೌರವ ಅಲ್ಲ. ಆ ತೀರ್ಪನ್ನು ಜನರ ತೀರ್ಪಿಗೆ ಬಿಡೋಣ, ಈಗ ಕಾಂಗ್ರೆಸ್ಸನ್ನು ಬಿಟ್ಬಿಡಿ, ಬಿಜೆಪಿಯನ್ನು ಬಿಟ್ಬಿಡಿ, ಸಾಮಾನ್ಯ ಜನ, ದೇಶದ ಸಾಮಾನ್ಯ ಜನ ಇದು ಸರಿ ಅಂತಾರ ತಪ್ಪಂತಾರ ನಾವಿದನ್ನು ಚೆಕ್ ಮಾಡ್ಕೊಳ್ಳೋ. ನನಗೆ ಬರ್ತಾ ಇರ್ತಕ್ಕಂಥ ಕಾಲ್ಸು, ಸೋಷಿಯಲ್ ಮೀಡಿಯಲ್ಲಿ ಬರ್ತಾ ಇರ್ತಕ್ಕಂಥ ಮೆಸೇಜಸ್ಸು, ಎಸ್ ಎಮ್ ಎಸ್ಗಳು ಎಲ್ಲವನ್ನು ನೋಡಿದ್ರೆ ಎಲ್ಲ ವರ್ಗದ ಜನ ಇಂಥದ್ದೊಂದು ಅಗತ್ಯ ಇತ್ತು, ನೀವು ಮಾಡಿದ್ದೀರಿ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ. ಪಕ್ಷ ಕಷ್ಟದಲ್ಲಿದೆ, ದಿನೇಶ್ನು ಚಿಕ್ಕ ವಯಸ್ಸು, ಈಶ್ವರ್ ಚಿಕ್ಕವರು, ಅದು ಸಿದ್ದರಾಮಯ್ಯನವ್ರಿಗೆ ನನಗೆ ಕಾಂಗ್ರೆಸ್ ಇನ್ನು ಕೊಡಬೇಕಾದ ಏನೂ ಇಲ್ಲ, ಕಾಂಗ್ರೆಸ್ ಏನೆಲ್ಲ ನನಗೆ ಕೊಡಕ್ಕೆ ಸಾಧ್ಯ ಐತೆ ಎಲ್ಲ ಕೊಟ್ಟಿರ್ತದೆ. ನಮಗಿನ್ನು ಕಾಂಗ್ರೆಸ್ ಇನ್ನೇನಾದರೂ ಕೊಡಬೇಕು ಮಾಡಬೇಕು ಅಂತ ನಾವು ಮತ್ತು ನಿರೀಕ್ಷೆ ಮಾಡಿದ್ರೆ ನಮಗಿಂತ ನೀಚರು ಯಾರು ಇರೋದೇ ಇಲ್ಲ. ಇನ್ನು ಏನಿದ್ರು ನಾವು ಕಾಂಗ್ರೆಸ್ ಏನು ಕೊಡ್ತೀವಿ ಅಂತ ನಮ್ಮ ಎಲ್ಲ ಪ್ರಯತ್ನವನ್ನು ಮಾಡಿ ಕಾಂಗ್ರೆಸ್ಗೆ ನಾವು ನಮ್ಮ ಋಣ ತೀರಿಸ್ಕೊಳ್ತಕ್ಕಂಥ ಪ್ರಯತ್ನ ಮಾಡ್ತೀವಿ. ಒಂದು ದುಃಖದ ಸಂಗತಿ, ನಾನು ಅನೇಕ ಸಲ ಜಗಳ ಮಾಡ್ತೀನಿ, ಗಟ್ಟಿಯಾಗಿ ಮಾತಾಡ್ತೀನಿ, ಹೇಳ್ತಾ ಇದ್ದೆ, ಕೆಲವು ಸಲ ಅಸೆಂಬ್ಲಿನೂ ಮಾತಾಡ್ಬಿಟ್ಟಿದೆ. ಕಾಂಗ್ರೆಸ್ಸು ಮಧ್ಯವರ್ಗದ ಜನರಿಗೆ ಎಲ್ಲಿ ಬದಲಾವಣೆ ಮಾಡಿದ್ವಿ, ಎಲ್ಲಿ ನಾವು ಎಡಗಿದ್ವಿ ಅಂತ ಗೊತ್ತಿಲ್ಲ. ಗ್ರಾಮ ಪಂಚಾಯತಿ, ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ ಕ್ಯಾಂಡಿಡೇಟ್ಗಳು ಮಾಡಬೇಕಾಗಿದ್ರು, ಮುನ್ಸಿಪಾಲ್ಟಿ ಕ್ಯಾಂಡಿಡೇಟ್ ಮಾಡಬೇಕಾಗಿದ್ರು ದುಡ್ಡಿದೆಯಾ ಅಂತ ನೋಡೋದು ಪ್ರಾರಂಭ ಮಾಡಿಬಿಟ್ಟು. ದಿಸ್ ಈಸ್ ವೆರಿ ಬ್ಯಾಡ್. ಇಂದಿರಾ ಗಾಂಧಿಯವರು ಇದನ್ನು ಯಾವತ್ತೂ ಸಮರ್ಥಿಸಿದ್ದಾರೆ. ಏನೂ ಶಕ್ತಿ ಇಲ್ಲದಿದ್ದವ್ರಿಗೆ ಆರ್ಥಿಕವಾಗಿ ಎಂಥವ್ರನ್ನೆಲ್ಲ ತಂದವರು, ಎಂ ಪಿ ಮಾಡಿದ್ರು, ಎಮ್ ಎಲ್ ಎ ಮಾಡಿದ್ರು, ಮಿನಿಸ್ಟರ್ ಮಾಡಿದ್ರು, ಚೀಫ್ ಮಿನಿಸ್ಟರ್ ಮಾಡಿದ್ರು, ಸೆಂಟ್ರಲ್ ಮಿನಿಸ್ಟರ್ ಮಾಡಿದ್ರು. ನಾವು ಯಾಕೆ ನಮ್ಮ ಪಕ್ಷದ ಇತಿಹಾಸವನ್ನೇ ನಾವು ಯಾಕೆ ಮರ್ತು ಹೋಗ್ತಾ ಇದ್ದೀವಿ? ಅದನ್ನು ಸ್ವಲ್ಪ ನಿಮ್ಮೆಲ್ಲರಲ್ಲೂ ನಾನು ಕೈಜೋಡಿಸಿ ಕೇಳ್ಕೊಳ್ತೇನೆ, ಅದು ಪುನಃ ವಾಪಸ್ ಬರಬೇಕು. ಎಲ್ಲೋ ಒಂದು ಕಡೆಗೆ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ನೈತಿಕ ಬಲ ಕಡಿಮೆ ಆಗ್ತಾ ಇದೆ, ಅದಾಗಕ್ಕೂಡ್ದು. ಅವ್ರು ಏನಾಗ್ಬಿಟ್ಟಿದೆ, ನಮ್ಮನ್ನು ಯಾರೂ ರೆಕಗ್ನೈಸ್ ಮಾಡಲ್ಲ, ನಮಗೇನು ಅವಕಾಶ ಸಿಕ್ಕಲ್ಲ, ನಾವೇನಿದ್ರು ಈ ಹೇಳಿದ ಕೆಲಸ ಮಾಡೋಕ್ಕೆ ಇರೋರು ಅನ್ನೋ ಫೀಲಿಂಗ್ ಅದು ಬರಬಾರ್ದು. ಯಾವುದೇ ಪಕ್ಷ ಭದ್ರವಾದ ಬುನಾದಿ ಇರಬೇಕಂದ್ರೆ ಕಾರ್ಯಕರ್ತರೇ ನಮಗೆ ನಮ್ಮ ಸರ್ವಸ್ವ. ಪಕ್ಷನ ನಾವು ಈ ರಾಜ್ಯದಲ್ಲಿ ಈಗಿರುವ ಸ್ಥಿತಿಯಲ್ಲಿ ಪುನಃ ನಾವು ಇದನ್ನು ಪುನಶ್ಚೇತನಗೊಳಿಸ್ತೇವೆ ಅಂದರೆ ಭಾರತ ದೇಶದಲ್ಲಿ ಕಾಂಗ್ರೆಸ್ ತರೋದು ಬಹಳ ಕಷ್ಟದ ಕೆಲಸ ಆಗುತ್ತೆ. ನಾವು ಯೋಚನೆ ಮಾಡೋಣ ಸುಮ್ಮನೆ ಒಂದು ನಿಮಿಷ, ನಿಮಗೆಲ್ಲ ಗೊತ್ತಿರೋದೆ, ಹೆಚ್ಚು ಜನ ಎಂ ಪಿಗಳು ಸೇರಿ ನಾವೆಲ್ಲರೂ ಸೋನಿಯಾ ಗಾಂಧಿಯವ್ರನ್ನ ಒಪ್ಕೊಂಡಿದ್ದೀವಿ ಪ್ರೈಮ್ ಮಿನಿಸ್ಟರ್ ಆಗಕ್ಕೆ ಅಂತ ಹೇಳಿ ರಾಷ್ಟ್ರಪತಿಗಳಿಗೆ ಕಳಿಸಿ ರಾಷ್ಟ್ರಪತಿಗಳು ಆಮಂತ್ರಣ ಕೊಡ್ತಾರಮ್ಮ ನೀನು ಬಾ ಪ್ರೈಮ್ ಮಿನಿಸ್ಟರ್ ಆಗೋ ನಿನಗೆಲ್ಲ ಎಂ ಪಿಸ್ ಒಪ್ಕೊಂಡಿದ್ದಾರೆ ಅಂದರೆ ತನ್ನ ಮನೆಗೆ ಆಮಂತ್ರಣ ಹೋದರೆ ನಮಸ್ಕಾರ ಹಾಕಿ ನನಗೆ ಬೇಡ ಅಂತ ಹೇಳ್ತಾರಲ್ಲ, ಅವ್ರನ್ನ ಇಟ್ಕೊಂಡು ನಾವು ಗೆಲ್ಲಕ್ಕಾಗ್ತಾ ಇಲ್ವಲ್ಲ. ಆ ಥರ ತ್ಯಾಗ ಮಾಡ್ತಕ್ಕಂಥವ್ರು, ಪ್ರೈಮ್ ಮಿನಿಸ್ಟರ್ಶಿಪ್ ಬೇಡ ಅಂತ ಹೇಳ್ತಕ್ಕಂಥ ಒಬ್ಬ ಮಹಾನ್ ವ್ಯಕ್ತಿ ನಮ್ಮ ಪಕ್ಷದಲ್ಲಿದ್ದರೆ ಅವ್ರ ಯೋಗ್ಯತೆ ಏನು, ಅವ್ರ ಮನಸ್ಸೇನು ಅಂತ ಕೂಡ ನಾವು ಅರ್ಥ ಮಾಡ್ಕೊಳಕ್ಕಾಗಿಲ್ಲ. ನಾವಿಲ್ಲಿ ಸಣ್ಣ ಸಣ್ಣದಕ್ಕೆ ನಾವು ಕಿತ್ತಾಡ್ತಾ ಇದ್ದೀವಲ್ಲ. ಹಾಗಾದರೆ ನಾವು ನಮ್ಮ ಸ್ವಾರ್ಥಕ್ಕೆ ಅವ್ರನ್ನ ಬಳಸ್ಕೊಳಕ್ಕೆ ಪಾಪ ಅವ್ರನ್ನ ಇಟ್ಕೊಂಡಿದ್ದೀವ?
ಅವರಿಗೆ ವೈಯಕ್ತಿಕ ಜೀವನದಲ್ಲಿ ಆಗಿರ್ತಕ್ಕಂಥ ಅಪಘಾತಗಳಿಗೆ ಯಾಕಾದರೂ ಇರಬೇಕು ಅವರಿಲ್ಲಿ. ನೋಡಿ ಎಲ್ಲಿ ಹೋಯ್ತು, ಯಾಕೆ ಹೆಚ್ಚು ಕಡಿಮೆ ಆಯ್ತು, ರಾಹುಲ್ ಗಾಂಧಿ ಯಾವ ಸ್ಥಿತಿಗೆ ತಂದುಬಿಟ್ರು. ನನಗೆ ಬೇಡಪ್ಪ ಅಧ್ಯಕ್ಷಗಿರಿ ಅಂತ ಹೇಳಿ ಬೇಸರ ಪಟ್ಕೊಂಡು ಪಕ್ಕಕ್ಕೆ ಹೋಗ್ತಾರೆ. ಎಷ್ಟು ಬೇಸರ ಆಗ್ಬೇಕು ನಮಗೆ? 17 ವರ್ಷಗಳ ಕಾಲ ಜೈಲಿನಲ್ಲಿ ಕಳೀತಾರೆ, ಕೊಳತು ಹೋಗ್ತಾರೆ ಪಂಡಿತ್ ನೆಹರು. ಅವರಪ್ಪ ಮೋತಿಲಾಲ್ ನೆಹರು ಕಾಂಗ್ರೆಸ್ಗಾಗಿ ಹೋರಾಟ ಮಾಡ್ತಾರೆ, ದೇಶಕ್ಕಾಗಿ ಹೋರಾಟ ಮಾಡ್ತಾರೆ. ಅವ್ರ ವಂಶ ಬೇರೆ ಅನೇಕ ಜನ ಮಾಡಿದ್ದಾರೆ, ಅದನ್ನು ಇಲ್ಲ ಅಂತಲ್ಲ. ಮಾತಾಡ್ತಾ ಇರೋರು ಯಾರು ಅವ್ರ ಬಗ್ಗೆ? ನಮಗೆ ನಮ್ಮ ಇತಿಹಾಸನ ಎಲ್ಲೋ ಒಂದು ಕಡೆಗೆ ನಾವು ಮರ್ತು ಹೋಗ್ತೀವಿ. ಈ ಪಕ್ಕದಲ್ಲಿ ಸಿದ್ದರಾಮಯ್ಯನವರು ಕೂತಿದ್ದಾರೆ, ಅನ್ನಭಾಗ್ಯ ಮಾಡಿದ್ವಿ ನಾವು. ಅದು ಏನಾಗ್ಬಿಟ್ಟದೆ ನಮ್ಮವ್ರಿಗೆ ನನಗೆ ಅರ್ಥವೇ ಆಗೋದಿಲ್ಲ. ಮೈ ಮೇಲೆ ಕೂದಲೆಲ್ಲ ಎದ್ದು ನಿಂತ್ಕೋಬೇಕು. ಇಡೀ ಕರ್ನಾಟಕದಲ್ಲಿ ಇವತ್ತು ನಾನು ಉಪವಾಸ ಇದ್ದೀನಿ ಊಟಕ್ಕಿಲ್ಲ ಅಂತ ಹೇಳ್ತಕ್ಕಂಥ ಒಂದು ಕುಟುಂಬ ಉಳಿದಿದೆಯಾ? ಅರೆ ಆ ಜನರಿಗೆ ಹೇಳಕ್ಕೆ ಬರಲ್ವಾ ನಾವು? ನಮಗೆ ನಮ್ಮ ಪ್ರೋಗ್ರಾಮ್ಸ್ ಬಗ್ಗೆ ನಂಬಿಕೆ ಇಲ್ಲ, ಹೆಮ್ಮೆ ಇಲ್ಲ, ಗರ್ವ ಇಲ್ಲ, ಯಾಕೆ? ಶೆಡ್ಯೂಲ್ ಕಾಸ್ಟ್ಗೆ ಶೆಡ್ಯೂಲ್ ಟ್ರೈಬ್ಸ್ಗೆ ಅರ್ಜಿ ಹಾಕಿದವರು ಮನೆ ಕೊಡ್ತೇನೆ ಅಂತ ಹೇಳಿ ಹೇಳಿದ್ರು. ನಾವು ಅವ್ರು ಕೂತು ಯೋಚನೆ ಮಾಡಿ ಇಡೀ ರಾಜ್ಯದಲ್ಲಿ ಜಾತಿಯನ್ನೇ ಗಣನೆಗೆ ತೆಗೆದುಕೊಳ್ಳದೆ ಯಾರ್ಯಾರಿಗೆ ನಿವೇಶನ ಇದೆ ಬಡವರಿಗೆ ಎಲ್ಲರಿಗೂ ಮನೆ ಕೊಟ್ಬಿಡ್ಬೇಕು ಅಂತ ಅಂಬರೀಷ್ ಅವ್ರದ್ರ ಪ್ಲಾನ್ ನೀನೇ ಚೇರ್ಮನ್ ಆಗ ಯಾರು ಜವಾಬ್ದಾರಿ ಒಪ್ಪಿಸಿದ್ರು. ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್ ಅಡ್ಡ ಬರುತ್ತೆ, 25,000 ಕೋಟಿ ಮೇಲ್ಬೇಕಂತಂದ್ರೆ ನನ್ನ ಕ್ಷೇತ್ರಕ್ಕೆ ಪೈಲಟ್ ಯೋಜನೆ ಕೊಡ್ತೇನೆ. ಬನ್ನಿ ದಯಮಾಡಿ ಕಾರ್ಯಕರ್ತರೆಲ್ಲ ನೋಡಿ, ಪಾರ್ಟಿ ಅನ್ನೋ ಪ್ರಶ್ನೆನೇ ಇಲ್ಲ. ಸುಮಾರು 19,000 ಮನೆಗಳು ಕೊಟ್ಟು ಕಟ್ಬಿಟ್ಟಿದ್ದೇವೆ ನಾವು. ಹಾಲು ಕೊಡ್ತಕ್ಕಂಥದ್ದು ಮಕ್ಕಳಿಗೆ ಭಾವನಾತ್ಮಕವಾಗಿ ಯೋಚನೆ ಮಾಡಿ, ಯಾವ ಸರ್ಕಾರಕ್ಕೆ ಯಾವ ರಾಜಕೀಯ ಪಕ್ಷಕ್ಕಿಂತ ಆಲೋಚನೆ ಬರುತ್ತೆ ಆ ಬಡವ್ರ ಮಕ್ಕಳಿಗೆ ಹಾಲು ಕೊಡಬೇಕು ಅಂತಕ್ಕಂಥದ್ದು. ಹಾಲಕ್ಕೆ ಕೊಡೋಂಥ ಸ್ಥಿತಿ ಬಂತು, ಹಾಲು ಉತ್ಪಾದನೆ ಜಾಸ್ತಿ ಆಯಿತು. ಹಾಲು ಉತ್ಪಾದನೆ ಜಾಸ್ತಿ ಆಗಿದ್ದ ಕಾರಣ ಹಾಲು ಉತ್ಪಾದಕರಿಗೆ ಪ್ರೋತ್ಸಾಹನ ಕೊಟ್ಟ ಪುಣ್ಯಾತ್ಮ. ಬಡವ್ರ ಮನೆಗಳಿಗೆ ಎಷ್ಟು ಕೊಡ್ತಾ ಇದ್ವಿ ಗೊತ್ತಾ? 75,000 ಕೊಡ್ತಾ ಇದ್ವಿ. 1,25,000 ಮಾಡಿದ್ರು, ತಾನು ಪ್ರಮಾಣ ವಚನ ಸ್ವೀಕಾರ ಮಾಡಿದ ಅರ್ಧ ಗಂಟೆ ಒಳಗೆ ಡಿಕ್ಲೇರ್ ಮಾಡಿದ್ರು. ನಾವು ಸೋತೀವಿ ಚುನಾವಣೆಯಲ್ಲಿ. ಯಾಕೆ? ನಮಗೆ ದೊಡ್ಡ ತೊಂದರೆ ದಿನೇಶ್ ಅವರೇ, ನಿಮ್ಮ ತಂದೆಯವರು ಯೂತ್ ಕಾಂಗ್ರೆಸ್ನ ರಾಜ್ಯದ ಅಧ್ಯಕ್ಷರಾಗಿದ್ದಾಗ ನಾನು ಜಿಲ್ಲಾ ಅಧ್ಯಕ್ಷನಾಗಿ ಮತ್ತೆ ಅವ್ರ ಜೊತೆಗೆ ರಾಜ್ಯದ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದೆ. ನಂತರದ ದಿನಗಳಲ್ಲಿ ಸ್ಟೇಟ್ ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್. ಇವತ್ತು ನೀವು ಕಾಂಗ್ರೆಸ್ ಅಧ್ಯಕ್ಷರು, ನಾನು ನಿಮ್ಮ ಜೊತೆಗೆ ನಾನು ಕೆಲಸ ಮಾಡ್ತಾ ಇದ್ದೇನೆ. ಕಾಂಗ್ರೆಸ್ ಸಿದ್ಧಾಂತಗಳ ಬಗ್ಗೆ, ಇತಿಹಾಸದ ಬಗ್ಗೆ, ನಾಯಕರ ಬಗ್ಗೆ, ತ್ಯಾಗದ ಬಗ್ಗೆ ನಮಗೆ ಗೊತ್ತಿಲ್ಲದೆ ಹೋದರೆ, ಮಾತಾಡಕ್ಕೆ ನಮಗೆ ಬಾಯಿಲ್ಲದೆ ಹೋದರೆ ಯಾರು ಮಾತಾಡ್ತಾರೆ? ಏನು ಭಾರತೀಯ ಜನತಾ ಪಕ್ಷದವ್ರ ಇತಿಹಾಸ ಏನು, ಅವ್ರ ತ್ಯಾಗ ಏನು? ಇವತ್ತು ಅಸೆಂಬ್ಲಿಯಲ್ಲಿ ಹೇಳಿದೆ, ಸಾಹೇಬರಿದ್ದರು. 1857 ಕಾಂಗ್ರೆಸ್ ಸ್ಥಾಪನೆ ಆದದ್ದು 1885. ದಿನ ದಿನಕ್ಕೆ ಕಾಂಗ್ರೆಸ್ಸಿನ ಒತ್ತಡ ಹೇರಿದಾಗೆಲ್ಲ ಅವರು ಬಗ್ಗಬೇಕಾಗಿ ಬಂತು ಬ್ರಿಟಿಷರು. ಆವಾಗ ಇವರೆಲ್ಲಿದ್ದರು? ಆ ಹೆಡ್ಗೆವಾರ್ ಅಂತಕ್ಕಂಥವ್ರು ಸಂಸ್ಥಾಪಕರು ಇದ್ದಾರಲ್ಲ, ಆರ್ ಎಸ್ ಎಸ್ನ ಸಂಸ್ಥಾಪಕರು, ಅವರು 1922 ನಾವಿನ್ನೂ ಸ್ವಾತಂತ್ರ್ಯನ ಪಡ್ಕೊಂಡಿಲ್ಲ ಆಗಲೇ ಅವ್ರು ಈ ದೇಶನ ಜಾತಿ ಧರ್ಮದ ಆಧಾರದ ಮೇಲೆ ವಿಂಗಡಣೆ ಮಾಡೋಕ್ಕೆ ಹೋಗಿದ್ರು. ಅವ್ರು ಇವತ್ತು ದೇಶಭಕ್ತರು, ಅವ್ರು ಒಂದೇ ಮಾತ್ರ ಮೇಳೋರು, ಅವ್ರು ಭಾರತ್ ಮಾತಾ ಕಿ ಜೈ ಅನ್ನೋರು, ನಾವು ಬೇಕು ಒಬ್ರು. ಹೆಂಗಿದೆ ನೋಡಿ, ತಿಳ್ಕೊಬೇಕು ನಾವು. ಅವ್ರು ಭಗತ್ ಸಿಂಗ್ ಫೋಟೋ ಹಾಕೊಂಡ್ಬಿಡ್ತಾರೆ. ಭಗತ್ ಸಿಂಗ್ ಇವ್ರಿಗೇನು ಸಂಬಂಧ? ಇಂದಿರಾ ಗಾಂಧಿ ಅವರು ಫೋಟೋ ತೋರಿಸಿದ್ರೆ, ಬಿ ಫಾರ್ಮ್ ತಗೊಂಡು ಹೋಗ್ಬಿಟ್ರೆ ಕ್ಯಾಂಡಿಡೇಟ್ ಎಲ್ಲೂ ಇರಲೇಬೇಕಾಗಿಲ್ಲ. ವೋಟರ್ಸ್ ನಾನ್ ಮುಂದೆ ನಿನ್ ಮುಂದೆ ಅಂತ ಕ್ಯೂಲ್ ನಿಂತು ಡಬ್ಬ ತುಂಬುತ್ತಾ ಇದ್ರು. ಯಾಕೆ ಮತ್ತೆ ರಿವರ್ಸ್ ಆಯ್ತು?
ನಾವು ಕನ್ನಡಿ ಮುಂದೆ ನಿಂತ್ಕೊಂಡು ನಮ್ಮ ಮುಖ ನಾವು ನೋಡ್ಕೋಬೇಕು, ಎಲ್ಲಿ ಎಳೆದಿದ್ದೀವಿ ತಿದ್ದುಕೊಳ್ಬೇಕು. ಮನುಷ್ಯ ಅಂದಮೇಲೆ ಎಳುತ್ತಾರೆ. ಈಗ ಕಳೆದ 14 ತಿಂಗಳಲ್ಲಿ ಅನಿವಾರ್ಯತೆ ಏನು ಬಂತು, ಏನಿತ್ತು, ಯಾರ ಜೊತೆಗಿದ್ವಿ, ಈಗ ಅದನ್ನು ಎತ್ಕೊಳ್ಳೋದು ಬೇಡ. ನಾವೆಲ್ಲ ಜೊತೆಯಲ್ಲಿ ಕೆಲಸ ಮಾಡ್ತೀವಿ, ಕಾರಣಾಂತರಗಳಿಂದ ಸರ್ಕಾರ ಹೋಗಿದೆ, ಅವರನ್ನು ನಾವು ಏನು ಪ್ರಸ್ತಾಪ ಮಾಡೋದು ಬೇಡ, ನಮ್ಮ ವಿಷಯ ಅವರಿಗೆ. ನಮ್ಮ ಕೆಲಸ ಎಲ್ಲಿ ತಿರುಗಿ ಪಕ್ಷನ ಸಂಘಟನೆ ಮಾಡ್ತಾರೆ. ಈಗ ಚುನಾವಣೆಗಳು ಬರ್ತಾ ಇದ್ದಾರೆ, ತಾವು ನಾವು ಇಲ್ಲಿ ಯಾರ್ಯಾರೆಲ್ಲ ಸೇರಿದ್ದೀವಿ, ನಮ್ಮ ನಮ್ಮ ಯೋಗ್ಯತಾನುಸಾರ ಇಡೀ ಈ 17 ಕ್ಷೇತ್ರಗಳಲ್ಲಿ ಏನು ಚುನಾವಣೆ ಬರೋ ಸಂಭವ ಇದೆ. ಒಬ್ಬ ವೋಟರ್ ನಮ್ಮ ಮಾತು ಕೇಳದಿದ್ರು ಕೂಡ ಅವನನ್ನು ಹೋಗಿ ನಾವು ಮಾತನಾಡಿ ಆ ವೋಟನ್ನು ನಾವು ನಮ್ಮ ಪಕ್ಷಕ್ಕೆ ಹಾಕ್ಸಿದ್ರೆ ಈ ಪಕ್ಷದ ಋಣ ನಾವು ತೀರಿಸ್ತಂತೆ, ಈ ಶಲ್ಯ ಹಾಕ್ಕೊಂಡಿದ್ದಕ್ಕೆ ಮೆಂಬರ್ಶಿಪ್ ತಗೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಆಮೇಲೆ ಅಧ್ಯಕ್ಷರಲ್ಲಿ ವಿನಂತಿ ಮಾಡ್ಕೊಳ್ತೀನಿ, ನಾಯಕರಲ್ಲಿ ವಿನಂತಿ ಮಾಡ್ಕೊಳ್ತೀನಿ, ದಯಮಾಡಿ ಆಡಂಬರ ನಿಲ್ಲಿಸ್ಬಿಡೋಣ. ಅದು ಕಾಂಗ್ರೆಸ್ ಅಧ್ಯಕ್ಷರು ಬರ್ತಾರೆ, ಸಿ ಎಲ್ ಪಿ ನಾಯಕರು ಬರೋ 100 ಕಾರ್, ಜನರಿಗೆ ಅಸಹ್ಯ ಬಂದ್ಬಿಟ್ಟಿದೆ ನಮ್ಮ ಬಗ್ಗೆ. ದಯಮಾಡಿ ನೀವು ಎಲ್ಲಿ ಹೋಗ್ಬೇಕಾದ್ರು, ಯಾರು ಹೋಗ್ಬೇಕಾದ್ರು, 1-2 ಕಾರ್ ಮೇಲೆ ಕಾರ್ ಇರೋದು ಬೇಡ. ಸುಮ್ ಸುಮ್ಮನೆ ಬೇರೆ ಊರಿನವರೆಲ್ಲ ಬಂದಲ್ಲಿ ಜೈಕಾರಗಳು ಜಿಂದಾಬಾದ್, ನಮಗೇನು ಜಿಂದಾಬಾದ್ಗಳು ಹಾಕ್ಬೇಕಾಗಿಲ್ಲ. ಚುನಾವಣೆ ಗೆಲ್ಲಬೇಕಾಗಿದೆ, ಜಿಂದಾಬಾದ್ ಅನ್ನ ಫ್ಲಾಗ್ ಅನ್ನ ಎಣಿಸೋದಿಲ್ಲ, ಓಟೆ ಎಣಿಸೋದು. ಬೂತ್ ಮಟ್ಟಕ್ಕೆ ಇಳಿದ್ಬಿಡೋಣ. ಯಾರಿಗೆ ಪಕ್ಷ ಮೇಲೆ ನಿಷ್ಠೆ ಇದ್ರೆ, ಶ್ರದ್ಧೆ ಇದ್ರೆ, ಅವ್ರಿಗೆ ಕಾಂಟ್ಯಾಕ್ಟ್ ಇದ್ರೆ, ಆಯಾ ಬೂತ್ನಲ್ಲಿ ಹೋಗಿ ಕೂತ್ಕೊಂಡು ಅಲ್ಲಿ ಬೂತ್ ಮಟ್ಟದಲ್ಲಿ ಕೆಲಸ ಮಾಡಿ, ನಾವು ಎಲ್ಲಿದ್ದೀವಿ, ಏನು ಕೆಲಸ ಮಾಡ್ತಾ ಇದ್ದೀವಿ, ಯಾರಿಗೂ ಕಾಣೋದು ಕೂಡ ಬೇಕಾಗಿಲ್ಲ. ಈ ಫ್ಲೆಕ್ಸ್ಗಳು ಹಾಕುವನ್ನಂತೂ ದಯಮಾಡಿ ನಾನು ತಮಗೆ ರಿಕ್ವೆಸ್ಟ್ ಮಾಡ್ತೀನಿ, ನೀವು ಒಂದು ಸರ್ಕಲ್ ಕಳಿಸ್ಬಿಡಿ. ಯಾರಂದ್ರೆ ಅವರು, ಈ ಅವ್ರಿಗೆ ಏನು ಜವಾಬ್ದಾರಿ ಇಲ್ಲ, ಏನಿಲ್ಲ. ಸೋನಿಯಾ ಗಾಂಧಿದು ಒಂದು ಫೋಟೋ, ರಾಹುಲ್ ಗಾಂಧಿದು ಮಧ್ಯದಲ್ಲಿ ಅವನದೊಂದು, ಅವನಿಗೆ ಅಭಿನಂದನೆ, ಅವ್ನು ಉಲ್ಟದಪ್ಪ, ಆಮೇಲೆ ಅವನಿಗೆ ಅದೇ ಅಂತ. ಯಾರು ಇವರೆಲ್ಲ? ಯಾಕೆ ಸೋನಿಯಾ ಗಾಂಧಿಯವ್ರನ್ನ, ರಾಹುಲ್ ಗಾಂಧಿಯವ್ರನ್ನ, ಇಂದಿರಾ ಗಾಂಧಿಯವ್ರನ್ನ ಅವ್ರ ಮಟ್ಟಕ್ಕೆ ತರ್ತೀವಿ? ಈ ಕಾಂಗ್ರೆಸ್ ಆಫೀಸ್ ಸುತ್ತ ಯಾರಾದರೂ ಫ್ಲೆಕ್ಸ್ಗಳು ಹಾಕಿದ್ರೆ ಪೊಲೀಸರು ಹೇಳಿ ಎಲ್ಲ ಲೈನ್ ಲೈನ್ ಆಗಿ ತೆಗೆಸ್ಬಿಡಿ, ಯಾವೊಂದು ಫ್ಲೆಕ್ಸ್ ಹೇಳ್ಕೊಡ್ತಿಲ್ಲಿ. ಫ್ಲೆಕ್ಸ್ ಪಾರ್ಟಿ ಕಟ್ಟೋದು ಬೇಡ, ನಾವು ಫ್ಲೆಕ್ಸ್ ಪಾರ್ಟಿ ಕಟ್ಟೋದು ಬೇಡ, ಕಾನ್ವಾಯ್ ಆಫ್ ಕಾರ್ಸ್ ಬೇಡ, ಶೋ ಬೇಡ. ಈ ಚುನಾವಣೆಗಳಲ್ಲಿ ಯಾವನಾದ್ರೂ ಬಂದು ನಮ್ಮ ದುಡ್ಡು ಕೇಳಿದ್ರೆ ನಮ್ಮ ಹತ್ರ ಇಲ್ಲಪ್ಪ ಸಿಕ್ಕೋ ಕಡೆಗೆ ಹೋಗಿ ನಿಮ್ ನಡೆಯಂತ ಹೇಳ. ಅವನವನ ಯೋಗ್ಯತಾನ ಸರ 10 ರೂಪಾಯಿ, 20 ರೂಪಾಯಿ, 100 ರೂಪಾಯಿ, 1,000 ರೂಪಾಯಿ, 10,000 ರೂಪಾಯಿ ಖರ್ಚು ಮಾಡಿದ್ರೆ ಅವನು ಕಾಂಗ್ರೆಸ್ನವನು, ಅವನು ನಮ್ಮ ವಿಶ್ವಾಸಸ್ಥ. ಏನಾಯ್ತು, ಕೋಟ್ಯಾಧೀಶರು ಟಿಕೆಟ್ ಕೊಟ್ವಿ, ಏನ್ ಮಾಡಿದ್ರು ಅವರೆಲ್ಲ? 10 ಕೋಟಿ ಇದ್ದವನು 20 ಕೋಟಿ ಮಾಡಕ್ಕೆ ನಮ್ಮನ್ನು ಹರಾಜು ಹಾಕಿ ಹೋಗೇ ಬಿಟ್ಟ. ಲೆಟ್ ಅಸ್ ಬಿ ವೆರಿ ಕೇರ್ಫುಲ್, ಲೆಟ್ ಅಸ್ ಬಿ ವೆರಿ ಕೇರ್ಫುಲ್. ಇಂದಿರಾ ಗಾಂಧಿಯವರು ಒಂದು ಕಾಲಕ್ಕೆ ಚಿಕ್ಕಮಗಳೂರಿಗೆ ಬಂದು ಉಪಚುನಾವಣೆ ನಿಲ್ಬೇಕಾದಂತ ಸಂದೇಶ, ಆ ಚುನಾವಣೆಯನ್ನು ಇವತ್ತು ನೆನಪು ಮಾಡಿಕೊಂಡ್ರೆ ಒಂಥರದ ಯುದ್ಧ ನಡೆದಂಗೆ ನಡೀತಾ ಚುನಾವಣೆ, ಮೈ ಮೇಲೆ ಬಂದುಬಿಡುತ್ತೆ ಎಲ್ಲರಿಗೆ. ಏನು ದೇಶದಲ್ಲಿ ಅವಾಗ ಜನತಾ ಪಕ್ಷ ಬಂದ್ಬಿಟ್ಟಿತ್ತು, ಸೇಮ್ ಆವಾಗಲೂ ಕೂಡ ಹೆಸರಿ ಜನತಾ ಪಕ್ಷ ಇದ್ರು, ಜಾರ್ಜ್ ಫರ್ನಾಂಡಿಸ್ ಓಡಾಡಿದ್ರು ಕೂಡ ನಿಜವಾಗ್ಲೂ ಫೈಟ್ ಮಾಡಿದ ಆವಾಗಲೂ ಆರ್ ಎಸ್ ಎಸ್ ನವರೇ. ಈ ಫೈಟ್ ಇವತ್ತು ದೇಶದಲ್ಲಿ ನಡೀತಾ ಇರ್ತಕ್ಕಂಥದ್ದು ಆರ್ ಎಸ್ ಎಸ್ ಅವ್ರಿಗೆ ಮತ್ತು ನಮಗೆ ನಿಮ್ಗೆ ಎಲ್ಲರಿಗೂ ನೆನಪಿರಲಿ. ಯಾರು ಇವರು ಆರ್ ಎಸ್ ಎಸ್ ಅವರು? ಅವ್ರಿಗೆ ಈ ದೇಶದಲ್ಲಿ ಶಾಂತಿ ಇರೋದು ಸಮಾಧಾನ ಇಲ್ಲ. ಎಲ್ಲ ಜಾತಿ ಧರ್ಮಗಳವರು ಆ ವರ್ಗದವರು ಸಹಬಾಳ್ವೆ ಮಾಡೋದು ಅವರಿಗೆ ಸಮಾಧಾನ ಇಲ್ಲ. ಅವರಿಗೆ ಜಾತಿವಾರ ರಚನೆ ಇರಬೇಕು. ಅವರು ಹೇಳಿದ್ರಲ್ಲ ಇವತ್ತು ಹೊಸದಾಗಿ ಸ್ಪೀಕರ್ ಆಗಿರೋರು, ಅವ್ರಿಗೆ ಯಾರ್ಯಾರಲ್ಲಮ್ಮ, ಎಲ್ಲರೂ ಎಲ್ಲ ಒಂದೇ ವರ್ಗದವರೇ. ಅವ್ರಿಗೆ ನಾನು ಕೇಳೋದಿಷ್ಟೇ, ವೃದ್ಧಾಪ್ಯ ವೇತನ ಕೊಡಬೇಕು ಅನ್ನೋ ಆಲೋಚನೆ ನಿಮ್ಗೆ ಯಾವತ್ತಾದ್ರೂ ಬಂದಿತ್ತಾ? ವಿಧವಾ ವೇತನ ಕೊಡಬೇಕು ಅಂತ ನಿಮ್ಗೆ ಯಾವತ್ತಾದ್ರೂ ಆಲೋಚನೆ ಬಂದಿತ್ತ? ಋಣ ಪರಿಹಾರ ಕಾಯ್ದೆ ತರಬೇಕು ಅಂತ ನಿಮ್ಗೆ ಯಾವತ್ತಾದ್ರೂ ಆಲೋಚನೆ ಬಂದಿತ್ತ? ಭೂ ಸುಧಾರಣೆ ತರಬೇಕು ಅಂತ ನಿಮ್ಗೆ ಯಾವತ್ತಾದ್ರೂ ಆಲೋಚನೆ ಬಂದಿತ್ತ? ಯಾವತ್ತೂ ನಿಮ್ಗೆ ಆಲೋಚನೆಗಳು ಬರಲೇ ಇಲ್ಲ.
ನಿಮ್ಮ ಆಲೋಚನೆಗಳೇ ಬೇರೆ. ಈಗ ಯಾರೆಲ್ಲ ಮಾತಾಡ್ತಾರೆ, ನೆಹರು ಬಗ್ಗೆ ಮಾತಾಡ್ಬಿಡ್ತಾರೆ, ಇನ್ನೊಬ್ರ ಬಗ್ಗೆ ಮಾತಾಡ್ತಾರೆ, ಇವ್ರು ಯಾರು ಅಂತಲೇ ಗೊತ್ತಿಲ್ಲ. ನಾವು ಅವರೆದುರಿಗೆ ನಿರುತ್ತರರಾಗ್ತಾ ಇದ್ದೀವಿ. ನಾವು ಸ್ವಲ್ಪ ನಮ್ಮ ನಡಾವಳಿಗಳನ್ನು ಬದಲಾವಣೆ ಮಾಡಿಕೊಳ್ಳೋಣ. ಆಮೇಲೆ ನಮ್ಮ ಸ್ನೇಹಿತರು ಹೇಳಿದ್ರು, ಪಾಪ ಅವ್ರ ಉತ್ಸಾಹ, ನಾನು ಅಧ್ಯಕ್ಷರೇ ತಮಗೆ ನಾಯಕರಿಗೆ ವಾಗ್ದಾನ ಮಾಡಿ ಹೇಳ್ತೇನೆ, ಯಾವುದಾದ್ರೂ ಒಂದು ಜವಾಬ್ದಾರಿಯನ್ನು ಕೊಟ್ಟು ಆ ಲೆಟರ್ ಹೆಡ್ಡನ್ನು ಇಟ್ಕೊಂಡು ಆ ವಿಸಿಟಿಂಗ್ ಕಾರ್ಡ್ ಜೇಬಲ್ಲಿ ಇಟ್ಕೊಂಡು ಬದುಕೋದಕ್ಕೆ ನಾನು ಅಂತ ರಮೇಶ್ ಕುಮಾರ್ ಅಲ್ಲ. ನಮಗೇನಾದರೂ ಯೋಗ್ಯತೆ ಇದ್ದರೆ, ನಮ್ಮ ಮಾತು ಕೇಳೋರು ನಾಲ್ಕು ಜನ ಇದ್ದರೆ, ಎಷ್ಟು ಆಯುಸ್ಸು ನಮಗಿರುತ್ತೆ ಅಷ್ಟು ದಿವಸ ಈ ಪಕ್ಷದ ಋಣ ತೀರಿಸ್ಕೊಳ್ಳೋದಕ್ಕೆ ಬೀದಿಯಲ್ಲಿ ನಿಂತು ಒಬ್ಬ ಸಾಮಾನ್ಯ ಕಾರ್ಯಕರ್ತ ಕೆಲಸ ಮಾಡೋದು. ನನಗೆ ನೀವು ಕೊಡ್ತಕ್ಕಂಥ ಮಾನ್ಯತೆಗಿಂತ ಇವತ್ತು ಕಾಂಗ್ರೆಸ್ ಕಚೇರಿಯಲ್ಲಿ ಕರೆಸಿ ರಾಜ್ಯದ ಅಧ್ಯಕ್ಷರು, ಶಾಸಕಾಂಗ ಪಕ್ಷದ ನಾಯಕರು, ಎಐಸಿಸಿ ಸೆಕ್ರೆಟರಿ, ಕಾರ್ಯಾಧ್ಯಕ್ಷರು, ಇಷ್ಟು ಜನ ಸೀನಿಯರ್ ಲೀಡರ್ಸ್, ಇದಕ್ಕಿಂತ ಗೌರವ ನನ್ನ ಜೀವನದಲ್ಲಿ ನನಗೆ ಅರ್ಥ ಮಾಡ್ಕೊಳ್ಳಿ. ಸ್ಥಾನಗಳು ಮನುಷ್ಯರನ್ನು ದೊಡ್ಡವ್ರನ್ನ ಮಾಡೋದಿಲ್ಲ. ನಮಗೆ ಅರಿವೇ ಇಲ್ಲ, ಕಾಲೇಜಲ್ಲಿ ಓದ್ತಾ ಇದ್ವಿ, ನಿಜಲಿಂಗಪ್ಪನವರು ಇಂದಿರಾ ಗಾಂಧಿಯವರನ್ನ ಎಕ್ಸ್ಪೆಲ್ ಮಾಡ್ತಾರೆ, ನಮಗೆ ಸಿಟ್ಟು ಬರುತ್ತೆ, ಹುಡುಗರೆಲ್ಲ ಮಾತಾಡ್ಕೊಂಡು ಒಂದು 100-200 ಜನ ಆ ರೇಸ್ ಕೋರ್ಸ್ ಕಾಂಗ್ರೆಸ್ ಆಫೀಸ್ ಹತ್ರ ಹೋಗಿ ಪ್ರೊಟೆಸ್ಟ್ ಮಾಡ್ತೀವಿ, ನಮ್ಮನ್ನೆಲ್ಲ ಪೊಲೀಸರು ಹೊಡಿತಾರೆ, ಅಲ್ಲಿಗೆ FM ಕಾರ್ಯವರು ಬರ್ತಾರೆ, ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಕೊಡ್ತಾರೆ, ಆಮೇಲೆ ನಮ್ಮನ್ನ ಎಲ್ಲ ಚಿಕ್ಕಾಕೊಂಡೋಗ್ತಾರೆ, ಗುಂಡೂರಾಗಿ ಸಂಪರ್ಕಕ್ಕೆ ಬರ್ತೀವಿ, ತುಳಸಿದಾಸ ದಾಸ ಕೋರ್ಸ್ ಅಲ್ಲಿಂದ ಶುರು ನಮ್ಮ ಚಟುವಟಿಕೆ. ನಮ್ಗೆ ಅಂದಾಜೇ ಇಲ್ಲ ನಾವು ಇಲ್ಲಿ ಬಂದು ತಲುಪ್ತೀವಿ ಅಂತ. ನಮ್ಮಪ್ಪ ಗ್ರಾಮ ಪಂಚಾಯತಿ ಮೆಂಬರ್ ಆದ್ರೂ ಆಗಿರ್ಬೇಕಲ್ಲ, ನಾನು ಇಷ್ಟ ಆಗಿದ್ದೀನಲ್ಲ, ಇನ್ನೇನು ಸ್ಥಾನ ಕೊಡ್ಬೇಕು ನನಗೆ? ಇಂದಿರಾ ಗಾಂಧಿಯವರು ಕಾಂಗ್ರೆಸ್ಸು ತಂದೆ ತಾಯಿಗಿಂತಲೂ ಕೂಡ ಪವಿತ್ರವಾದಂಥವ್ರು, ದೇವರಾಜ ಅರಸು ಮಹಾನ್ ಭಾವ ಅಂತ. ಅಂಥ ದೊಡ್ಡ ಮನುಷ್ಯನ ನಾವು ಜೀವನದಲ್ಲಿ ನೋಡೋದು ಕಷ್ಟ. 26 ಲೋಕಸಭಾ ಕ್ಷೇತ್ರಗಳು ಕರ್ನಾಟಕದಲ್ಲಿ 71ನೇ ಚುನಾವಣೆಯಲ್ಲಿ ಇಂದಿರಾ ಗಾಂಧಿಯವರ ನೇತೃತ್ವದಲ್ಲಿ 26 ಗೆದ್ವಿ. 77ನೇ ಇಸ್ವಿಗೆ ಬಂದಾಗ 2 ಸೀಟ್ ಕಳ್ಕೊಂಡ್ವಿ, ಹಾಸನ ಬೆಂಗಳೂರು ಸಿಟಿ. ನಂತರ ಅದೇ ಸ್ಥಿತಿಯಲ್ಲಿದ್ದವರು ಇವತ್ತು ನಾವು 1 ಸೀಟಿಗೆ ತೃಪ್ತಿ ಪಡ್ಕೊಳ್ಬೇಕಾಗಿದೆ. ಮತದಾರರು ತಪ್ಪ, ನಮ್ಮ ತಪ್ಪ. ಕಾಂಗ್ರೆಸ್ಗೆ ಆಸ್ತಿ ಆಗಬೇಕಾದಂಥವ್ರು ಕಾಂಗ್ರೆಸ್ ಅಲ್ಲಿರಬೇಕು. ಚೆನ್ನಾಗಿ ತಿಳ್ಕೊಳ್ಳಿ, ಯಾವುದೇ ಒಬ್ಬ ಮನುಷ್ಯ ಅವನು ಕಾಂಗ್ರೆಸ್ಗೆ ಆಸ್ತಿ ಆಗಬೇಕು, ಕಾಂಗ್ರೆಸ್ ಅವನ ಆಸ್ತಿ ಆಗಬಾರ್ದು. ನಾವೇನ್ ಮಾಡಿಬಿಟ್ಟಿದ್ವಿ ಅಂದ್ರೆ, ಕುಳುವಾರ ಪಟ್ಟಿ ಮಾಡಿ ಕಾಂಗ್ರೆಸ್ ಅನ್ನ ಆಸ್ತಿ ಮಾಡಿ ಹಂಚಿಕೆ ಮಾಡಿ ಕೊಟ್ಬಿಡಿದ್ವಿ ಕೆಲವರಿಗೆ. ನೋ, ನಾವೆಲ್ಲರೂ ಸೇರಿ ಕಾಂಗ್ರೆಸ್ಗೆ ಆಸ್ತಿ ಆಗ್ಬೇಕು, ಕಾಂಗ್ರೆಸ್ ಯಾರೊಬ್ಬರ ಆಸ್ತಿ ಆಗಬಾರ್ದು. ಈ ಮಂತ್ರಕ್ಕೆ ನಾವು ಅಂಟ್ಕೊಂಡ್ಬಿಟ್ರೆ ಕಾಂಗ್ರೆಸ್ ಅನ್ನು ಕಟ್ಟೋದು ಬಹಳ ಸುಲಭ. ಪರ್ಟಿಕ್ಯುಲರ್ಲಿ ಕರ್ನಾಟಕದಲ್ಲಿ ಬಹಳ ಒಳ್ಳೆ ಇದರಲ್ಲಿ ಇದ್ದೀವಿ ನಾವು, ಏನೂ ತೊಂದರೆ ಇಲ್ಲ. ಅದು ಏನು ಸರ್ಕಾರ ಮಾಡ್ತಾರೋ, ಅದು ಏನೇನೆಲ್ಲ ಸಾಧನೆ ಮಾಡಿಬಿಡ್ತಾರೋ, ಏನು ಕಿರುಕುಳ ಕೊಡ್ತಾರೋ, ನಾವು ನಿಮ್ಮ ಜೊತೆಗಿದ್ದೇವೆ, ನೀವು ನಮ್ಮ ಜೊತೆಗಿರಿ. ಎಲ್ಲಿ ನಮ್ಮ ಸ್ನೇಹಿತರುಗಳಿಗೆ ಒಂದು ಚೂರು ಕಿರುಕುಳ ಆದರೂ ಕೂಡ ನಾವೆಲ್ಲರೂ ಓಡೋಣ. ಎಲ್ಲಿಗೆ ಇವ್ರು ನಮಗೆ ಇವ್ರ ಲೆಕ್ಕನೇ ಇಲ್ಲ, ಫೈಟ್ ಮಾಡೋಣ. ನನಗೆ ವಯಸ್ಸಾಗಿದೆ ಅನ್ನೋದು ಒಂದು ಬಿಟ್ಟರೆ, ದಿನಗಳು ಕಳೆದಿದೆ, ಕ್ಯಾಲೆಂಡರ್ ಮುಂದಕ್ಕೆ ಹೋಗಿದೆ ಅನ್ನೋದು ಬಿಟ್ಟರೆ ಸ್ಪಿರಿಟ್ ಏನೇನೂ ಕಡಿಮೆ ಆಗಿಲ್ಲ. ಆವತ್ತು ಇಂದಿರಾ ಗಾಂಧಿಯನ್ನು ಎಕ್ಸ್ಪೆಲ್ ಮಾಡಿದಾಗ 19-20 ವರ್ಷದವರಿಂದಾಗ ಹೇಗಿದ್ವು, ಸ್ವಲ್ಪ ಹೆಚ್ಚು ಕಡಿಮೆ ಈಗಲೂ ಹಾಗೇ ಇದ್ದೇವೆ. ಅದು ಯಾವಾಗ ಬರುತ್ತೆ? ನಿಮಗೆ ಕ್ಲಾರಿಟಿ ಇರಬೇಕು, ಆಮೇಲೆ ಉಳಿದೆಲ್ಲ ಕೆಲಸ ನಾವು ಕಷ್ಟಪಟ್ಟು ಮಾಡೋಣ, ಚುನಾವಣೆಗಳಿಗೆ ರೆಡಿ ಆಗೋಣ. ಅಧ್ಯಕ್ಷರೇ ನೀವು ಜವಾಬ್ದಾರಿ ತಗೊಳ್ಳಿ, ನಾಯಕರ ಇಟ್ಕೊಳ್ಳಿ, ಎಐಸಿಸಿ ಜನರಲ್ ಸೆಕ್ರೆಟರಿಯನ್ನು ಕರೆಸಿ, ಸೀನಿಯರ್ ಲೀಡರ್ಸು, ಖರ್ಗೆ ಸಾಹೇಬರು, ಉಳಿದವರು, ಪರಮೇಶ್ವರ್ ಅವರು, ಇಲ್ಲ ಶಿವಕುಮಾರ್, ಎಲ್ಲ ಮುಖಂಡಗಳನ್ನ ಕರೆಸಿ, ದೇಶಪಾಂಡೆ ಸಾಹೇಬರು, ನಮ್ಮ ಹಿರಿಯರು HK ಪಾಟೀಲ್ ಸಾಹೇಬರು, ಯಾರ್ಯಾರೆಲ್ಲ ಹಿರಿಯರಿದ್ದಾರೆ ಮುಖಂಡರನ್ನೆಲ್ಲ ಕರೆಸಿ.
ಕರೆಸಿ ಎಲ್ಲ ಕೂತ್ಕೊಳ್ಳೋಣ, ಮಾತಾಡೋಣ. ನಾವು ಅವರ ಜೊತೆಗೆ ಅವರು ಕೊಟ್ಟ ಡೈರೆಕ್ಷನ್ಸ್ ಮೇರೆಗೆ ಕೆಲಸ ಮಾಡಕ್ಕೆ ತಯಾರಾಗಿರೋರು ನಾವು. ಅವರೆಲ್ಲ ಪಾರ್ಟಿಗೆ ಆಸ್ತಿ. ನಮ್ಮ ನಮ್ಮಲ್ಲಿ ಇನ್ನು ಮುಂದಕ್ಕೆ ಯಾವುದೇ ಅಭಿಪ್ರಾಯ ಭೇದಗಳನ್ನು ಬರಕೂಡದು. ಏನಿದ್ರು ನಾಲ್ಕು ಗೋಡೆ ಮಧ್ಯೆ ಮಾತಾಡಬೇಕು. ಈ ಸ್ಟೋರೀಸ್ ಪ್ಲಾಂಟ್ ಮಾಡೋರಿಗೆ ಅವಕಾಶ ಕೊಡಬಾರ್ದು. ಕಾಂಗ್ರೆಸ್ ಎಲ್ಲ ಒಂದಾಗಿದೆ ಅಂತಕ್ಕಂಥ ಒಂದು ಅಭಿಪ್ರಾಯವನ್ನು, ಸಂದೇಶವನ್ನು ಹೊರಗಡೆ ಕೊಡಬೇಕು. ಬಹಳ ಜನರ ಆಸೆ ಆಂಧ್ರ ತಮಿಳ್ನಾಡಿನಲ್ಲಿ ಆದಂತೆ ಕರ್ನಾಟಕದಲ್ಲೂ ಕಾಂಗ್ರೆಸ್ ಆಗಿಬಿಟ್ರೆ ಯಾವಾಗಲೂ ನಮ್ಮ ಮೇಲೆ ಅವಲಂಬಿತರಾಗಿರ್ತಾರೆ ಅನ್ನೋ ಆಲೋಚನೆ ಇತ್ತು. ಅದಕ್ಕೆ ನಾವು ವಿರಾಮ ಹಾಡಿದ್ದೇವೆ. ಪುನಃ ಒಂದು ಹೊಸ ಅಧ್ಯಾಯ ಕಾಂಗ್ರೆಸ್ ಪಕ್ಷಕ್ಕೆ ಭಾರತ ದೇಶದಲ್ಲಿ ಕರ್ನಾಟಕದಿಂದ ಪ್ರಾರಂಭ ಆಗಬೇಕು. ಮಾಡೋಣ. ಇನ್ನು ಹೆಚ್ಚು ಮಾತನಾಡ್ತಕ್ಕಂಥ ಅಗತ್ಯ ಇಲ್ಲ. ನಾನು ಒಳ್ಳೆ ಮಾತನ್ನು ಹೇಳಿದ್ದೀರಿ, ಅದನ್ನು ಇನ್ನಷ್ಟು ದೊಡ್ಡ ಜವಾಬ್ದಾರಿ ಅಂತ ಹೇಳಿ ನಾನು ತಿಳ್ಕೊಳ್ತೇನೆ. ನಾವು ಫುಟ್ಪಾತ್ ಮೇಲಿದ್ದು ರೋಡ್ ಸೈಡ್ ಮಾಡ್ತಕ್ಕಂಥ ಇಡ್ಲಿಯನ್ನು ತಿಂದ್ಕೊಂಡು ಲಾಕಪ್ಗಳಿಂದ ಈಚೆ ಬಂದು ಈ ಪಾರ್ಟಿಯನ್ನು ಕಟ್ಕೊಂಡು ಬಂದಿದ್ದೆ. ಎಡ್ವರ್ಡ್ ರೋಡಲ್ಲಿ ಕಾಂಗ್ರೆಸ್ ಆಫೀಸ್ ಇದ್ದಾಗ ಅಲ್ಲಿ ಚಿನ್ನಮ್ಮ ಅಂತ ಹೇಳೋರು ಕ್ಯಾಂಟೀನ್ ಇಟ್ಕೊಂಡಿದ್ರು. ಆಕೆ ಮೊಸರನ್ನ ಚಿತ್ರಾನ್ನ ಬಿಟ್ಟು ಬೇರೆ ಏನೂ ಮಾಡ್ತಾ ಇರಲಿಲ್ಲ. ಬಸವಲಿಂಗಪ್ಪನವ್ರ ಆದಿಯಾಗಿ ಎಲ್ಲರೂ ಅಲ್ಲೇ ತರಿಸ್ಕೊಂಡು ತಿಂತಾ ಇದ್ರಿ. ಎಲ್ಲಿ ಬಂತೋ ಗೊತ್ತಿಲ್ಲ ಈ ಫೈವ್ ಸ್ಟಾರ್ ಕಲ್ಚರ್ ಬಂದ್ಬಿಡುತ್ತೆ ನಮಗೆ. ಫೈವ್ ಸ್ಟಾರ್ ಕಲ್ಚರ್ ಅಲ್ಲಿ ತೊಂದರೆ ಏನಂದ್ರೆ ಲೈಟ್ ಹೆಚ್ಚಿರೋದಿಲ್ಲ. ತಂಗಳು ತಂದು ಕೊಡ್ತಾರೆ, ನೋಡಕ್ಕೆ ಚೆಕ್ ಮಾಡಕ್ಕೆ ಆಗಲ್ಲ, ಆರೋಗ್ಯ ಕೆಟ್ಟೋಗುತ್ತೆ. ಫುಟ್ಪಾತ್ ಅಲ್ಲಾದ್ರೆ ನಮ್ ಕಣ್ಣೆದುರಿಗೆ ಮಾಡ್ತಾನೆ, ಬಿಸಿಯಾಗಿರುತ್ತೆ, ತೃಪ್ತಿಯಾಗಿರುತ್ತೆ, ರೇಟ್ ಕಡಿಮೆ. ಬಡವ್ರು ನಂಬಿದ್ರೆ ಪಕ್ಷ ಬಲವಾಗಿರುತ್ತೆ, ಶ್ರೀಮಂತರು ನಂಬಿದ್ರೆ ಅವ್ರು ಬಲವಾಗಿರ್ತಾರೆ, ಪಕ್ಷ ದುರ್ಬಲ ಆಗುತ್ತೆ. ಇಷ್ಟನ್ನು ಹೇಳಿ ನನ್ನ ಮಾತು ಮುಕ್ತಾಯ ಮಾಡ್ತೇನೆ. ನಿಮಗೆ ಪ್ರಮಾಣ ಮಾಡಿ ಹೇಳ್ತಾ ಇದ್ದಾನೆ, ಕಾಂಗ್ರೆಸ್ ಪಕ್ಷದ ಆಳತಿಯಂತೆ ನೀವು ಏನು ಆದೇಶ ಕೊಡ್ತೀರ ಅದರಂತೆ ಈ ಪಕ್ಷಕ್ಕೆ ನನಗೆ ಏನು ಶಕ್ತಿ ಸಾಮರ್ಥ್ಯ ಚೈತನ್ಯ ಇದನ್ನು ನನಗೆ ಕೊಟ್ಟವರು ಆ ಶ್ರೀನಿವಾಸಪುರ ಕ್ಷೇತ್ರದ ಮಹಾಜನ. ಅವರಿಗೆ ಎಷ್ಟು ನಾನು ಕೃತಜ್ಞತೆಯನ್ನು ವ್ಯಕ್ತಪಡಿಸಿದ್ರು ಸಾಕು. ನನ್ನ ಎಲ್ಲ ಕಷ್ಟಕಾಲದಲ್ಲೂ ಕೂಡ ನನ್ನ ಜೊತೆಗೆ ನಿಂತು ನನಗೆ ಧೈರ್ಯ ತುಂಬುತ್ತಾರೆ. ಸೋತಾಗ ಗೆದ್ದಾಗ ಅವರಿಂದ ನಾನು ಈ ಪಾಠವನ್ನು ಕಲ್ತ್ಕೊಂಡಿದ್ದೇನೆ. ಪಕ್ಷದ ಕೆಲಸ ಮಾಡೋಣ. ಪುನಃ ಎಲ್ಲೋ ಒಂದು ಕಡೆಗೆ ಆ ವೈಭವ ಗತ ವೈಭವವನ್ನು ಕಾಂಗ್ರೆಸ್ಗೆ ತರಬೇಕು ನಮ್ಮ ಆಸೆ. ನಿಮ್ಮ ನೇತೃತ್ವದಲ್ಲಿ ಅಧ್ಯಕ್ಷರಾಗಿದ್ದೀರಿ ಪಕ್ಷದ ವ್ಯವಸ್ಥೆ ಒಳಗೆ. ಯು ಆರ್ ಅವರ್ ಲೀಡರ್. ನಮಗೆ ಹೆಸಿಟೇಷನ್ನೇ ಇಲ್ಲ. ನಾವು ಹಿಂದೆ ಒಂದು ಮುಂದೆ ಒಂದು ಮಾತಾಡೋರಲ್ಲ. ವಿ ವಿಲ್ ಗೋ ಬೈ ಯುವರ್ ಡೈರೆಕ್ಷನ್ಸ್. ಪಾರ್ಟಿಯನ್ನು ಕಟ್ಟಬೇಕು. ಗುಂಡೂರಾಯರು ರಾಜ್ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಆಗಿ ಕೆಲಸ ಮಾಡಿದ ದಿನಗಳಲ್ಲಿ 9 ಜನ MLAs ಕಾಂಗ್ರೆಸ್ ಪಕ್ಷಕ್ಕೆ ವೀರೇಂದ್ರ ಪಾಟೀಲ್ರ ನಾಯಕತ್ವ ಬಹಳ ಪ್ರಬಲವಾದಂಥ ಸರ್ಕಾರ. ಆ ದಿನಗಳಲ್ಲಿ ಬೀದಿಯಲ್ಲಿ ನಿಂತು ಹೋರಾಟ ಮಾಡಿದ್ದೀವಿ. ನಾವು ಕೇರೆ ಮಾಡಿಲ್ಲ. ನೀವು ಅವರ ರಕ್ತ ಹೋರಾಟ ನಿಮಗೆ ಹೊಸದಾಗಬಾರ್ದು. ವಿ ಆರ್ ಆಲ್ ವಿತ್ ಯು. ಒಂದೇ ಒಂದು ಘಟನೆಯನ್ನು ಹೇಳಿ ಮುಕ್ತಾಯ ಮಾಡಿಬಿಡ್ತೇನೆ. 77 ಲೋಕಸಭೆ ಚುನಾವಣೆ, ಸಾರಿ 71 ಚುನಾವಣೆ, ಹನುಮಂತಯ್ಯನವರು ಕ್ಯಾಂಡಿಡೇಟ್. ಅವಾಗ ಮಹಾಮೈತ್ರಿ ಅಂತ ಮಾಡಿದ್ರು 5 ಪಕ್ಷಗಳು. ಗೋಪಾಲಕೃಷ್ಣ ಅಡಿಗರು ಕ್ಯಾಂಡಿಡೇಟ್, ದೇವರಾಜ್ ಅರಸವರು, ಹುಚ್ಚಮಾಸ್ತಿಗೌಡರು, KH ಪಾಟೀಲ್ರವರೆಲ್ಲ ಕರೆಸಿ ನಮಗೆ ಇವತ್ತು ಅವರೊಂದು ಪ್ರೆಷನ್ ಮಾಡ್ತಾರೆ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಕಡೆಯಿಂದ. ಏನಾದರೂ ಮಾಡಿ ಅದನ್ನು ನಿಲ್ಲಿಸ್ಬೇಕಪ್ಪ, ಇದೆ ಹೋದ್ರೆ ಭಾಳ ತೊಂದರೆ ಆಗ್ಬಿಡುತ್ತೆ. ಈ ಹನುಮಂತಯ್ಯನವ್ರು ನಾವು ಹೇಳ್ದಕ್ಕೆ ಕೇಳ್ತಾ ಇಲ್ಲ, ಇಂಥ ಹಳೆ ಕಾಲದ ಮನುಷ್ಯ, ಈ ಸೀಟ್ ನಮಗೆ ತೊಂದರೆ ಆಗುತ್ತೆ ಅಂತ ಹೇಳಿ ನಾವು 20 ಜನ ಆ ಲಾ ಕಾಲೇಜ್ ಎದುರುಗಡೆ ಆ ದೇವಸ್ಥಾನದ ಹಿಂದ್ಗಡೆ ನಿಂತ್ಕೊಂಡು ಸ್ಲೋಗನ್ ಸ್ಟಾರ್ಟ್ ಮಾಡಿದ್ದೆ. ನಾವು ಏನು ಮಾಡಿದ್ವಿ ಮೀಟಿಂಗಲ್ಲಿ ಹೇಳಕ್ಕೆ ಬರೋದಿಲ್ಲ. ಅರ್ಧ ಗಂಟೆ ಒಳಗೆ ಅವ್ರನ್ನ ಪ್ರವೋಕ್ ಮಾಡಿ ಗಲಾಟೆ ಮಾಡಿಸಿ ಲಾಠಿ ಚಾರ್ಜ್ ಮಾಡಿ ಅವ್ರ ಪ್ರೊಫೆಷನ್ ಆಗದಂತ ಮಾಡಿ ನಾವು 20 ಜನ ಅಲ್ಲ ಹೋಗಿ ಲಾಕಪ್ಪಲ್ಲಿ ಕೂತಿದ್ವಿ. 1.5 ಗಂಟೆಗೆ ಪಾಪ ಹುಚ್ಚಮಾಸ್ತಿಗೌಡರು ನಮಗೆಲ್ಲ ಇಡ್ಲಿ ಹೊತ್ಕೊಂಡು ಬಂದು ನಮ್ಮನ್ನೆಲ್ಲ ತಿನ್ನಿಸಿ ಬೆಳಗ್ಗೆ ನಮಗೆ ಬಿಡಿಸ್ಕೊಂಡು ಬಂದರು. ನಿಮಗೆ ವಿಲ್ ಪವರ್ ಇದ್ದರೆ ಯು ಕ್ಯಾನ್ ಡೂ ಎನಿಥಿಂಗ್. ಪಕ್ಷ ಕಟ್ಟೋಣ, ಎಲ್ಲರೂ ಸೇರಿ ಕಾಂಗ್ರೆಸ್ ಅನ್ನು ಬಲಪಡಿಸೋಣ. ಕಾಂಗ್ರೆಸ್ಸಿನ ಋಣ ನಾವು ತೀರಿಸಬೇಕಾಗಿದೆ.
ಈ ದೇಶಕ್ಕೆ ಕಾಂಗ್ರೆಸ್ ಅಗತ್ಯ ಇದೆ, ಇಲ್ಲದೆ ಹೋದ್ರೆ ನಾವೆಲ್ಲರೂ ಕೂಡ ಅಶಾಂತಿಯಿಂದ ಬದುಕಬೇಕಾಗುತ್ತೆ. ಲೆಟ್ ಅಸ್ ಬಿ ಕೇರ್ಫುಲ್ ಸರ್. ಇನ್ನು ಹೆಚ್ಚಿನ ಮಾತಾಡಿದ್ರೆ ಥ್ಯಾಂಕ್ ಯು.